ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ನಮಗೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಕಾಲೇಜನ್ನು ಪ್ರಾರಂಭ ಮಾಡಲು ಅನುಮತಿ ಕೊಟ್ಟಿದ್ದರು ಅಂದರೆ ಪಿ ಯು ಸಿ ಕಾಲೇಜನ್ನು ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ನಂತರ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡ್ತಿದ್ದಾರೆ ಆದರೆ ನಮಗೆ ಲಾಕ್ಡೌನ್ ಅಂತ ಇದ್ದಾರೆ ನಮಗೆ ಕಾಲೇಜು ಪ್ರಾರಂಭ ಮಾಡ್ತಾರಾ ಅಥವಾ ಒಂಬತ್ತು ಹತ್ತನೇ ತರಗತಿ ಪ್ರಾರಂಭ ಮಾಡ್ತಾರಾ ಇಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಾರಾ ಎಂತ ಸಾಕಷ್ಟು ಗೊಂದಲ ಇರುತ್ತೆ ಆ ಗೊಂದಲನ ನಿವಾರಣೆ ಮಾಡೋಕ್ಕೆ ಮಾನ್ಯ ಶಿಕ್ಷಣ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ್ ಅವರು ಒಂದು ಮಾಧ್ಯಮ ಹೇಳಿಕೆ ಕೊಡ್ತಿದ್ದಾರೆ ನಿಮಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಎಕ್ಸಾಮು ಅಂದರೆ ಎಕ್ಸಾಮ್ ಅಂತೀನಿ ನಿಮಗೆ ಕಾಲೇಜು ಕೂಡ ಪ್ರನಾರಂಭ ಆಗುತ್ತೆ ಮತ್ತು ಒಂಬತ್ತು ಮತ್ತು ಹದಿನೈದು ತರಗತಿ ಕೂಡ ಭೌತಿಕ ತರಗತಿ ಅಂದರೆ ಆ ಆಫ್ಲೈನ್ ಕ್ಲಾಸಸ್ ಕೂಡ ಪ್ರಾರಂಭ ಆಗುತ್ತೆ ಅಂತೇಳಿ ಸ್ಪಷ್ಟನೆ ಮಾಡಿದ್ದಾರೆ ಅವರು ಏನು ಹೇಳಿದರು ಅಂತೇಳಿ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ನಾವು ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಆ ತೀರ್ಮಾನವನ್ನು ನಾವು ಹಿಂದೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತೇಳಿ ಸಚಿವರು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋ ಪ್ರಕಾರ ಆಗಸ್ಟ್ ಇಪ್ಪತ್ತ್ಮೂರರಿಂದ ದ್ವಿತೀಯ ಪಿ ಯು ಸಿ ಭೌತಿಕ ತರಗತಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಬಿ ಸಿ ನಗೇಶ್ ಸರ್ ಅವರು ತಿಳಿಸಿದ್ದಾರೆ ಒಂದು ಕಡೆ ಸೋಂಕು ಕೂಡ ಮತ್ತೆ ಇರ್ತಾಯಿದೆ ಆದರೆ ಒಂದೂವರೆ ವರ್ಷದಿಂದ ನಮಗೆ ಕಾಲೇಜು ಮತ್ತು ಶಾಲೆಗಳು ಕೂಡ ಇದು ಕ್ಲೋಸ್ ಆಗಿರ್ತವೆ ಅದರಿಂದ ಒಂದು ಹಿಂಡಿಯ ಕನ್ನಡ ಶಿಕ್ಷಣಕ್ಕೆ ಸಚಿವರು ಸ್ಪರ್ಧನೆ ನೀಡಿದ್ದಾರೆ ರಾಜ್ಯದಲ್ಲಿ ಒಂದು ವರ್ಷದಿಂದ ಶಾಲೆಗಳು ತೆರೆದಿಲ್ಲ ಹೀಗಾಗಿ ಭೌತಿಕ ತರಗಳು ತೆರೆಯುವ ಬಗ್ಗೆ ಪೋಷಕರು ಮತ್ತು ಶಿಕ್ಷಣ ಸಚಿವರ ಜೊತೆ ನಾವು ಶಾಲಾ ಆಡಳಿತ ಮಂಡಳಿಗಳು ಮತ್ತು ಸದಸ್ಯರು ಹಾಗೂ ಅಧಿಕಾರಿಗಳು ಒಳಗೊಂಡ ಸಮಿತಿ ಕೂಡ ನಾವು ತೀರ್ಮಾನ ಮಾಡ್ಕೊಂಡಿದೀವಿ ಅಲ್ಲದೆ ಅನೇಕ ತಜ್ಞ ವೈದ್ಯರ ಸಮಿತಿಗಳು ಕೂಡ ವರದಿಯನ್ನು ನೀಡಿರೋ ಪ್ರಕಾರ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನು ಶಿಕ್ಷಣ ಇಲಾಖೆ ಕೂಡ ಆದೇಶ ಮಾಡಿದ್ದೀವಿ ಅದೇ ಥರ ನಾವು ನಾಳೆ ಅಥವಾ ನಾಡ್ದು ನಿಮಗೆ ಒಂದು ನೋಟಿಫಿಕೇಶನ್ನ ಕಳಿಸ್ತೀವಿ ಏನೆಲ್ಲ ಮಾರ್ಗಸೂಚಿ ಕಡ್ಡಾಯ ಮಾಡ್ತೀವಿ ಅಂತೇಳಿ ಅಂತ ಹೇಳಿದ್ದಾರೆ ಮೊದಲ ಹಂತದಲ್ಲಿ ಪ್ರೌಢ ಶಿಕ್ಷಣವನ್ನು ಪುನಃ ಮಾಡ್ತೀವಿ ಹಂತ ಹಂತವಾಗಿ ನಾವು ಪ್ರಾಥಮಿಕ ಶಿಕ್ಷಣವನ್ನು ಪುನಃ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ನಾವು ಕೊರೋನಾ ಮಾರ್ಗಸೂಚಿಯನ್ನು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರ ಕೂಡ ಕಾಪಾಡ್ಕೋಬೇಕಾಗುತ್ತೆ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕೊರೋನಾ ಮಾರ್ಗ ಸೂಚನೆ ಅಂತ ಅಂತೇಳಿ ತಿಳಿಸಿದ್ದಾರೆ ನಂತರ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದಿನಲ್ಲಿ ನಿಮಗೆ ಪ್ರೈಮರಿ ಸ್ಕೂಲನ್ನು ಪ್ರಾರಂಭ ಮಾಡೋಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಚರ್ಚಿಸಿ ಸೆಪ್ಟೆಂಬರ್ ಒಂದನೇ ಮೇಲೆ ತಾರೀಕು ಮೇಲೆ ನಿಮಗೆ ಪ್ರೈಮರಿ ಸ್ಕೂಲನ್ನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಟೀಕ್ಷನ್ ಮಾಡಿದ್ದಾರೆ ಇದರ ಇದರ ಮಧ್ಯದಲ್ಲಿ ಮಕ್ಕಳಗಳಿಗೆ ಕೊರೋನಾ ಜಾಸ್ತಿ ಆಗ್ತಿದೆ ಕೊರೋನಾ ಆತಂಕ ಕೂಡ ಮೂಡಿ ಬಂದಿದೆ